ಹಲೋ ಪ್ರೀತಿಯ ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮಸ್ಕಾರ. ಇದು ನಾನು ಮತ್ತೆ ನನ್ನ ಮಗನ ಚಾನೆಲ್. ಇವತ್ತು ಎಂದಿನಂತೆ ವ್ಲಾಗ್ ಇಲ್ಲ, ಓನ್ಲಿ ಥಿಂಗ್ ಕಾರ್ ಡ್ರೈವಿಂಗ್. ಕಾರ್ ಡ್ರೈವಿಂಗ್ಗಿಂತ ಮೊದಲು ಕೆಲವೊಂದು ವಿಷಯವನ್ನು ನಾವು ತಿಳ್ಕೋಬೇಕು. ಏನಂದರೆ, ಕಾರು ಡ್ರೈವಿಂಗ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅದಕ್ಕೋಸ್ಕರ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಒಂದು 15-20 ದಿವಸ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಹೊಂದಿ ಮನೆಯಲ್ಲಿ ಕೂತಿರ್ತಾರೆ. ಕಾರ್ ಮಾತ್ರ ಇದೇ ಇರುತ್ತೆ. ಎಷ್ಟೋ ಜನ ಡ್ರೈವಿಂಗ್ ಲೈಸೆನ್ಸ್ ಕೂಡ ತಗೊಳ್ಳಲ್ಲ, ಡ್ರೈವಿಂಗ್ ಕ್ಲಾಸನ್ನು ಮುಗಿಸ್ಕೊಂಡು ಕೂತ್ಕೋತಾರೆ. ಒಂದು 10 ಸಾರಿ ಟ್ರೈನಿಂಗ್ ತಗೊಂಡ್ರು ಸಹಿತ ಕಾರ್ ಓಡಿಸೋದಕ್ಕೆ ಆಗಲ್ಲ. ಯಾಕೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಬಹಳ ಹೆಣ್ಮಕ್ಳಿಗಂತೂ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಅದಕ್ಕೆಲ್ಲ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಇವತ್ತಿನ ಈ ನನ್ನ ಸಂಚಿಕೆಯನ್ನ. ತಪ್ಪದೆ ನೋಡಿ, ಪೂರ್ತಿ ನೋಡಿ. ನಿಮ್ಗೆ ಸ್ವಲ್ಪ ಮಾಹಿತಿ, ಒಂದು ಒಳ್ಳೆ ಮಾಹಿತಿ ಸಿಕ್ಕಿದ್ರು ನನಗೆ ತುಂಬಾ ಸಂತೋಷ ಆಗುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬಂದ್ಬಿಡೋಣ ಮುಖ್ಯವಾದ ಟಾಪಿಕ್ಗೆ. ಏನಂದ್ರೆ, ಈ ಕಾರ್ ಡ್ರೈವಿಂಗ್ ಇದೆಯಲ್ಲ, ಇದು ಒಂದು ದೊಡ್ಡ ಒಂದು ಯುದ್ಧ ಅಲ್ಲ. ಇದನ್ನ ನಾವು ಮೊದಲು ತಲೆಯಲ್ಲಿ ತಗೋಬೇಕು. ನಾವು ಕಾರ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಸಾಕಾಗದು. ಕಾರ್ ಕಲೀಲಿಕ್ಕೆ ಮೊದಲನೇದಾಗಿ ಆತ್ಮವಿಶ್ವಾಸ ಬೇಕು. ಹೇಗೆ ನಮ್ಗೆ 2-ವೀಲರ್ ಓಡಿಸೋದಕ್ಕೆ ಆತ್ಮವಿಶ್ವಾಸ ಬೇಕು, ಹಾಗೆ ಕಾರ್ ಡ್ರೈವಿಂಗ್ಗೆ ಸಹಿತ ಆತ್ಮವಿಶ್ವಾಸ ಬೇಕು, ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಕಾರ್ ಡ್ರೈವಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಮಾನಸಿಕವಾಗಿ ಸಿದ್ಧವಾಗಿರ್ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಕಾರು ರಿವರ್ಸ್ ತೆಗೆದು, ಪಾರ್ಕಿಂಗ್ ಇಂದ ತೆಗೆದು ರಿವರ್ಸ್ ತೆಗೆದು ಅಥವಾ ಮುಂದೆ ಇಟ್ಟು, ಇದಕ್ಕೆಲ್ಲದಕ್ಕೆ ಒಂದು ಮಾನಸಿಕ ಸಿದ್ಧತೆ, ಮಾನಸಿಕ ತಯಾರಿ ಬೇಕೇ ಬೇಕು. ಮಾನಸಿಕ ತಯಾರಿ ಸಿದ್ಧತೆ ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ಆಗೋದಿಲ್ಲ. ಇದು ಒಂದನೇ ಪಾಯಿಂಟ್. ಎರಡನೇದು ವಯಸ್ಸು. ಯಾವ ವಯಸ್ಸಿಗೆ ನಾವು ಕಾರ್ ಡ್ರೈವಿಂಗ್ ಕಲಿಬೇಕು ಅನ್ನೋದು ಬಹಳ ಜನರ ಒಂದು ಪ್ರಶ್ನೆ. ನನಗೆ ವಯಸ್ಸಾಗಿದೆ ಅಥವಾ ನನಗಿನ್ನು ವಯಸ್ಸಾಗಿಲ್ಲ, ನನಗೆ ಕಾಲು ಸಿಕ್ಕೋದಿಲ್ಲ, ಚಿಕ್ಕ ದೊಡ್ಡ ಎತ್ತರ ಕಾರು, ಈ ತರ ಸಹಾರ ತುಂಬಾ ಪ್ರಶ್ನೆಗಳು ಇರ್ತವೆ. ಇದಕ್ಕೆಲ್ಲ ಒಂದೇ ಉತ್ತರ ಏನು ಅಂತಂದ್ರೆ, ಎಲ್ಲಾನು ಸುಳ್ಳು, ಇದೆಲ್ಲ ಕಪೋಲ ಕಲ್ಪಿತ. ಅದರಲ್ಲಿ ಯಾವ ವಯಸ್ಸಿನ ನಿರ್ಬಂಧ ಇಲ್ಲ. ನೀವು 18 ವರ್ಷ ತುಂಬಿದ ನಂತರ, ಯಾವಾಗ ನೀವು ವಯಸ್ಸಾಗಿ ನಿಮ್ಮ ಕೈ ಕಾಲು ಸದೃಢವಾಗಿ ಇರುವವರೆಗೂ, ನಿಮ್ಮ ಮಾನಸಿಕವಾಗಿ ನೀವು ಒಂದು ಸದೃಢತೆಯನ್ನ ಹೊಂದಿರುವವರೆಗೂ ಯಾವತ್ತೂ ಈ ಕಾರ್ ಓಡಿಸೋದಕ್ಕೆ ಮಿತಿ ಇಲ್ಲ. ಓನ್ಲಿ ಥಿಂಗ್ ಆಫ್ಟರ್ 60 ಇಯರ್ಸ್ ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು RTO ಆಫೀಸ್ನಿಂದ ನೀವು ಡ್ರೈವಿಂಗ್ ಕಲಿತ ಲೈಸೆನ್ಸ್ ಅನ್ನ ಹೊಂದಬಹುದು. ಹಾಗೆ ಈ ಒಂದು ಲೈಸೆನ್ಸ್ ಪಡೆಯೋದಕ್ಕೆಲ್ಲ ನಾನು 3ನೇ ಸಂಚಿಕೆಯಲ್ಲಿ ಹೇಳ್ತೀನಿ. ಮೊದಲನೇದಾಗಿ ತಯಾರಿ. ಈ ಮಾನಸಿಕ ಸಿದ್ಧತೆಯ ತಯಾರಿಯನ್ನು ಯಾಕೆ ನಾನು ಈ ಸಂಚಿಕೆಯನ್ನು ಮಾಡ್ತಿದ್ದೀನಿ, ಎಲ್ಲರಿಗೂ ಉಪಯುಕ್ತ ಅಂತಂದ್ರೆ, ಈ ಅರ್ಧ ಕಲಿತು ಸುಮ್ಮನೆ ಒಂದ್ಸರಿ ಕಾರಲ್ಲಿ ಗೊತ್ತಿರುತ್ತೆ ಎಲ್ಲ ಗೇರು ಕ್ಲಚ್ಚು ಎಲ್ಲ ಗೊತ್ತಿರುತ್ತೆ, ಆದ್ರೆ ಅದನ್ನ ಕಂಟಿನ್ಯೂ ಮಾಡಿ ಕಲಿತು ಲೈಫ್ ಲಾಂಗ್ ಓಡಿಸುವ ಧೈರ್ಯವನ್ನಾಗ್ಲಿ ಮನಸ್ಸನ್ನಾಗ್ಲಿ ಮಾಡದೆ ಹೋಗೋರೇ ಜಾಸ್ತಿ. ಯಾವತ್ತೂ ಧೈರ್ಯನೂ ಮಾಡಲ್ಲ, ಕಲಿಯೋದಕ್ಕೆ ಇದು ಮಾಡಲ್ಲ, ಓಡಿಸಲ್ಲ. ಇದು ಯಾಕೆ ಅಂತಂದ್ರೆ, ಇವಾಗ ನಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಕಲಿತು ನಾನು ಕಾರ್ ತೆಗೆದುಕೊಂಡು 4.5 ವರ್ಷ ಆಯ್ತು. ಈ 4.5 ವರ್ಷದಲ್ಲಿ ನಾನು ಎಷ್ಟು ಸಾರಿ ಕಾರ್ ತೆಗೆದು ಎಷ್ಟು ಓಡಿಸಿದ್ದೀನಿ ಅಂತಂದ್ರೆ ಅದು ಕಡಿಮೆನೆ. ಆದ್ರೆ ಕಾರು ಚೆನ್ನಾಗಿ ಓಡಿಸ್ತೀನಿ ಅಂತ ನನಗೆ ಅನಿಸಿದೆ. ನಾನು ಆಲ್ಮೋಸ್ಟ್ 1,000 ಕಿಲೋಮೀಟ್ರು ಒಂದು ರೌಂಡ್ ಓಡಾಡ್ಕೊಂಡು ಬಂದಿದ್ದೀನಿ ಧೈರ್ಯವಾಗಿ, ಯಾವುದೇ ಇಲ್ಲದೆ, ಬರೀ ಹೆಂಗಸರು ಮಕ್ಕಳು ಅಷ್ಟೇ, ಒಂದು ಮಗು. ನಿಮಗೆ ನೋಡಿದ್ದೀರಾ, ನನ್ನ ಮಗ ಶಿಶಿರ, ಇವ್ರ ಜೊತೆಗೆ ನಾನು ಹೋಗಿ ಬಂದಿದ್ದೀನಿ. ಏನು ಪ್ರಾಬ್ಲಮ್ ಆಗಲ್ಲ ರೀ, ಹೆಣ್ಮಕ್ಳಂತೂ ಆರಾಮಾಗಿ ಓಡಿಸ್ಬೋದು. ಆದ್ರೆ ನಾವು ತೆಗೆದುಕೊಳ್ಳುವಾಗ ಒಂದು ಗಮನದಲ್ಲಿ ಇಟ್ಕೊಬೇಕು, ಯಾವ ಕಾರು ತೆಗೆದುಕೊಳ್ತೀವಿ, ಯಾವ ಕಾರಲ್ಲಿ ನಾವು ಕಲಿತೀವಿ, ಅದು ಬಹಳ ಮುಖ್ಯ. ಎಂತದ ಏನಂತ, ಏನ್ ಬಂದಿದ್ದೀರಿ, ಬಿದ್ದೋಗ್ತೀರಿ, ಅಯ್ಯೋ ಕಾರ್ ಬಿದ್ದೋಗ್ತೀರಿ. ಆಯ್ತು, ಹಾ ಆಯ್ತು, ನಾನು ಶೂಟಿಂಗ್ ಮಾಡ್ಕೊಂಡು. ಹಾ ಆಯ್ತು ಮಗ, ಇದು ಟೀಚಿಂಗ್ ಕಾಣೋ ನೋಡ್ತಾರೆ ಪ್ಲೀಸ್. ಹಾ, ಅಯ್ಯಪ್ಪ ಇದಾನ ನೋಡು, ಅಯ್ಯಪ್ಪ ಇದಾನ ಕೇಳು. ಈಗ ಅದೇ ವಿಷಯಕ್ಕೆ ಬರೋಣ. ಏನಂದ್ರೆ, ಆ ಕಾರು ಓಡಿಸುವಾಗ ಏನು ಒಂದು ಸಮಸ್ಯೆ ಅಂದ್ರೆ, ನಮ್ಗೆ ಕ್ಲಚ್ಚು ಮತ್ತೆ ಗೇರು ಇಲ್ಲಿ ಎರಡಿರುತ್ತೆ, ಮ್ಯಾನುವಲ್ ಮತ್ತೆ ಆಟೋಮೆಟಿಕ್ ಅಂತ. ನಾವು ಗಂಡಸರಿಗಿರ್ಲಿ ಹೆಂಗಸರಿಗಿರ್ಲಿ ತುಂಬಾ ಒಂದು ವರ್ಕ್ ಪ್ರೆಷರ್ ಇತ್ತು, ನಮ್ಗೆ ತುಂಬಾ ಬಾಡಿ ವೀಕ್ ಇದೆ ಅಥವಾ ನಮ್ಮ ದೇಹದಲ್ಲಿ ಕೈಕಾಲೆಲ್ಲ ತುಂಬಾ ವೀಕ್ ಇದೆ, ನೋವು ಇದೆ, ಈ ತರದವರಿಗೆಲ್ಲ ನಾನು ಪ್ರಿಫರ್ ಮಾಡೋದು ಆಟೋಮೆಟಿಕ್.
ಎಸ್, ಆಟೋಮೆಟಿಕಲಿ ಪಿಕಪ್ ಇರ್ಬೋದು, ಅಥವಾ ತುಂಬ ಅಪ್ಪಲ್ಲಿ ಹೋದಾಗ ನೀವು ಸ್ವಲ್ಪ ಹಿಂದೆಗಡೆನೆ ಬರುತ್ತೆ, ವಾಪಸ್ ಬರುತ್ತೆ. ಅವಾಗೆಲ್ಲ ಸ್ವಲ್ಪ ಕಲ್ತ್ಕೊಂಡು ನೀವು ಮಾಡಬೇಕು. ಅದನ್ನೆಲ್ಲ ನಾನು ನನ್ನ ಈ ಒಂದು ಟ್ರೈನಿಂಗ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದು ಬೇರೆದೇ ಸೆಕ್ಷನ್ ಆಗುತ್ತೆ. ಬಟ್ ಏನಂತಂದರೆ, ಆಟೋಮೆಟಿಕಲ್ಲಿ ಬೆನಿಫಿಟ್ ಏನಂತಂದರೆ, ನೀವು ಆರಾಮಾಗಿ ಕಾಲಿಗೆ ಎಷ್ಟು ದೂರ ಬೇಕಾದರೂ ನೋವು ಇಲ್ದೇ ಓಡಿಸ್ಬೋದು. ಯಾವುದೇ ರೀತಿ ಕಾಲು ನೋವು, ಸೊಂಟ ನೋವು ಈ ಥರ ಬರೋದು ತುಂಬ ಕಡಿಮೆ. ನಾನು ಬರಲ್ಲ ಅಂತ ಹೇಳಲ್ಲ, ನನಗಂತೂ ಬಂದಿಲ್ಲ, ನಾನು ಇವೊಂದು ವೀಕ್. ಬಟ್ ತುಂಬ ಆರಾಮಾಗಿ ಓಡಿಸ್ಬೋದು. ಮತ್ತೆ ಇನ್ನೊಂದು ಅಂದರೆ ಕ್ಲಚ್ಚು ಗೇರು, ಈ ಎರಡರ ಕನ್ಫ್ಯೂಷನ್ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಕ್ಲಚ್ಚು ಗೇರು ಎಲ್ಲ ಇದರೊಳಗಡೆ ಚೇಂಜ್ ಆಗೋದ್ರಿಂದ ನಮಗೇನು ಓನ್ಲಿ ಬ್ರೇಕು ಎಕ್ಸಲೇಟರ್ ಬಗ್ಗೆ ಗಮನ ಕೊಟ್ಟರೆ ಸಾಕು. ಇದು ಮತ್ತೊಂದು ಬೆನಿಫಿಟ್. ಸೊ ನಾನು ನನ್ನ ಆಟೋಮೆಟಿಕ್ ಕಾರಲ್ಲಿ ನಿಮಗೆ ಕಾರ್ ಡ್ರೈವಿಂಗನ್ನು ಹೇಳಿಕೊಡೋಳಿದ್ದೀನಿ. ಅದು ನಿಮಗೆ ಇಷ್ಟ ಆದಂದರೆ, ನಿಮ್ಗೆ ಏನಾದರೂ ಸ್ವಲ್ಪ ಮಾಹಿತಿ ಸಿಗುತ್ತೆ ಅನಿಸಿದ್ರೆ ನನ್ನ ಮುಂದಿನ ವಾರದ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಎವ್ರಿ ಡೇ ನನ್ನ ಈ ಒಂದು ಚಾನಲ್ನಲ್ಲಿ ವ್ಲಾಗೇ ಜಾಸ್ತಿ ನಡೆಯುತ್ತೆ. ಬಟ್ ಈ ಟ್ರೈನಿಂಗ್ ಕೂಡ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ನಾನು ಟ್ರೈನಿಂಗ್ನ ಹೇಳ್ತಿದ್ದೀನಿ. ಅಗತ್ಯವಾಗಿ ಇವತ್ತು ಅವಶ್ಯಕತೆ ಇದೆ ಅನಿಸ್ತು, ಅದಕ್ಕಾಗಿ ಹೇಳ್ತಿದ್ದೀನಿ. ಕಾರು ಚಾಲನಾ ತರಬೇತಿ ಸಂಚಿಕೆಯಲ್ಲಿ ನೀವು ನನ್ನ ಕಾರು ಓಡಿಸುವ ಒಂದು ಕೆಲವೊಂದು ಮುಖ್ಯವಾದ ಮಾಹಿತಿಗಳು ತರಬೇತಿಯನ್ನ ಪಡೆದುಕೊಳ್ತೀರಿ. ಇವತ್ತು ಈಗ ನಾನು ಹೇಳಿದ ಹಾಗೆ ಕಾರು ತೆಗೆದುಕೊಳ್ಳೋದು ಯಾವ ಥರ ತೆಗಬೇಕು. ನೀವು ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು ಈ ಥರ ಇದ್ರೂ ಪರವಾಗಿಲ್ಲ. ಬಟ್ ನೀವು ಕ್ಲಾಸಿಗೆ ಹೋಗೋದು ತುಂಬ ಅನಿವಾರ್ಯ ಅಂತ ನನಗನ್ಸುತ್ತೆ. ಯಾಕಂದರೆ ಕಾರು ಕಲಿಯೋದಕ್ಕೆ ನೀವು ದೊಡ್ಡ ಜಾಗ ಇರಬೇಕು, ದೊಡ್ಡ ಬೈಲಿದ್ರೆ ಇನ್ನೂ ಒಳ್ಳೆಯದು. ಹಾಗೆ ಯಾರು ಜಾಗ ಜಾಸ್ತಿ ಜನ ಇಲ್ದೋದಲ್ಲಿ ಕಾರು ಕಲಿಯೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ, ನೀವು ತಕ್ಷಣಕ್ಕೆ ಕಾರು ಕಲಿಯುವಾಗ ಯಾವುದೇ ರೀತಿ ಟೆನ್ಷನ್ ಅನ್ನ ಮಾಡ್ಕೊಳ್ಬಾರ್ದು. ಡ್ರೈವಿಂಗ್ ಕ್ಲಾಸಲ್ಲಿ ತೆಗೆದುಕೊಳ್ಳುವಾಗ ನಿಮ್ಮ ಮನೆಯಲ್ಲಿ ಕಾರಿದ್ರೆ, ಅದು ಕ್ಲಚ್ಚು ಗೇರು ಕಾರಿದ್ರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕಲಿತಾ ಇರುವಾಗ ನೀವು ಬಿಡಂಗಿಲ್ಲ, ದಿನ ಒಂದು ಅರ್ಧ ಗಂಟೆ ಕಲ್ತು ಬಂದರೆ ಡ್ರೈವಿಂಗ್ ಕ್ಲಾಸಲ್ಲಿ, ನೀವು ಮನೆಗೆ ಬಂದ ತಕ್ಷಣ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮದೇ ಕಾರ್ನ ಸ್ಟಾರ್ಟ್ ಮಾಡೋದು ಕಲಿಬೇಕು, ನಿಮ್ಮದೇ ಕಾರ್ನ ಹಿಂದೆ ಮುಂದೆ ತೆಗೆದು ಅದನ್ನು ಇಡೋದಷ್ಟಾದರೂ ಕಲಿಬೇಕು, ಹೊರಗಡೆ ತೆಗೆಯೋದ ಕಲಿಬೇಕು. ಇಷ್ಟು ಕಲಿಯೋಷ್ಟರಲ್ಲೇ ನಿಮಗೆ ತುಂಬ ಕೈ ನೋವು, ಕಾಲು ನೋವು ಮತ್ತು ತುಂಬ ಸುಸ್ತಾಗುತ್ತೆ. ಮೆಂಟಲಿ ನೀಡ್ಸ್ ವೆರಿ ಕೂಲ್ ಆ್ಯಂಡ್ ಕಾಮ್ ಸ್ಟೇಟಸ್. ಯಾಕಂದರೆ ಕೂಲ್ ಆ್ಯಂಡ್ ಕಾಮ್ ಸ್ಟೇಟ್ ಸ್ಟೆಬಿಲಿಟಿ ಮನಸ್ಸಿಗಿಲ್ಲ ಅಂತಂದರೆ ಕಾರು ಕಲಿಯೋದು ಕಾರು ಓಡಿಸೋದು ಎರಡು ತುಂಬ ಕಷ್ಟ. ಟೂ ವೀಲರ್ ಆದರೆ ಅದು ಒಂಥರ ನಮ್ಮ ಬಾಡಿ ಇದ್ದಂಗೆ, ಅದು ನಾವು ಹೇಗೆ ಹೋಗುತ್ತಾ ಹಾಗೆ ಹೋಗುತ್ತೆ. ಕಾರಲ್ಲಿ ಏನಾಗುತ್ತೆ, ನೀವು ಒಳಗಡೆ ಕೂತಿರ್ತೀರ, ಇಡೀ ಕಾರು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗೋ ತನಕನೂ ಇದು ನಮ್ಮ ಬಾಡಿ ಆಗೋದಿಲ್ಲ. ಸ್ಟಿಲ್ ವಿಲ್ ಹ್ಯಾವ್ ಎ ಗ್ಯಾಪ್ ಬಿಟ್ವೀನ್ ಕಾರು ಮತ್ತು ನಮ್ಮ ದೇಹ. ಯಾಕಂದರೆ ನಾವು ಒಂದು ಕಾರನ್ನು ಯಾವಾಗ ಓಡಿಸ್ತಾ ಇದ್ರೆ ಪರವಾಗಿಲ್ಲ, ನಾವು ಎರಡು ಮೂರು ಕಾರ್ ಇಟ್ಕೊಂಡು ಎರಡು ಮೂರು ಥರದ್ದು, ಇದರಲ್ಲಿ ಕಾರಲ್ಲಿ ಹ್ಯಾಚ್ ಬ್ಯಾಕು ಸಡಾನು ಅಂತೆಲ್ಲ ಬರುತ್ತೆ. ಆ ಹ್ಯಾಚ್ ಬ್ಯಾಕು ಸಡನ್ ಕಾರ್ಗಳೆಲ್ಲ ಒಂದು ಡಿಸ್ಟೆನ್ಸು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಈ ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿದ್ದಾಗ ನಮಗೆ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಇದೆಲ್ಲ ಕಾರಣಗಳಿಂದ ನಾವು ಆ ಒಂದು ಕಾರ್ ಡ್ರೈವಿಂಗು ಕ್ಲಾಸ್ಗೆ ಹೋಗೋದು ಹೋಗ್ತೀವಿ, ಅರ್ಧಕ್ಕೆ ಬಿಟ್ಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸ್ ತಗೊಂಡಿದ್ದೀನಿ ಆದರೆ ನಂಗೆ ಡ್ರೈವಿಂಗ್ ಬರೋದಿಲ್ಲ, ಅಥವಾ ಎಲ್ಲೋ ಹೋಗಿ ಗುದ್ಸಿದೆ ಭಯ ಆಯಿತು ಬಿಟ್ಬಿಟ್ಟೆ ಹೀಗೆ ಅಂತ ಹೇಳೋರೇ ಜಾಸ್ತಿ. ಆದರೆ ಕಾರು ಓಡಿಸೋದು ಕಲಿಯೋದಕ್ಕೆ ತುಂಬ ವಿಷಯಗಳಿದ್ದಾವೆ. ನಾನು ಏನೇನು ಹೇಳ್ತೀನಿ ಅಂತೆಲ್ಲ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಕಾರು ಓಡಿಸೋದಕ್ಕೆ ಇನ್ನೊಂದು ಬೇಕಾಗಿರೋದು, ಒಂದು ನೀವು ಸಜ್ಜಾಗಿರಬೇಕು, ನಿಮ್ಮ ಗಾಡಿ ನಿಮಗೆ ಸೂಕ್ತವಾಗಿರಬೇಕು. ಅದನ್ನು ನೀವು ಮನೆಯಲ್ಲೇ ಯಾರಾದರೂ ಹೇಳ್ಕೊಡೋರಿದ್ರೆ ತುಂಬ ಅನುಕೂಲ, ಆದರೆ ಅದು ಕಷ್ಟ ಕೂಡ. ಯಾಕಂದರೆ ನೀವು ಎಲ್ಲೋ ಬ್ರೇಕು ಒತ್ತದು ನಿಮಗೆ ಬಂದಿಲ್ಲ ಅಂತಂದರೆ ಪಕ್ಕಕ್ಕೆ ಬ್ರೇಕ್ ಇರಲ್ಲ ಮನೆಯಲ್ಲಿ ಓಡಿಸುವಾಗ, ಅದೇ ಡ್ರೈವಿಂಗ್ ಕ್ಲಾಸಲ್ಲಾದರೆ ಬ್ರೇಕ್ ಇರುತ್ತೆ. ನಾನೇ ಕಣ್ಣಾರೆ ನೋಡಿದ್ದೀನಿ, ನನ್ನ ಹಿಂದಿನ ಒಂದು ಮನೆಯಲ್ಲಿ ನಾನು ಹಿಂಗೆ ದಾರಿಲಿ ಓಡಾಡ್ತಾ ಇದ್ದೆ, ನಾನು ಇನ್ನು ಕಾರ್ ತಗೊಂಡಿರಲಿಲ್ಲ, ಸುಮ್ಮನೆ ಅವ್ರು ಬಂದರು ಎಷ್ಟೋ ದಿವಸದ ನಂತರ ನನಗೆ ಗೊತ್ತು ಅಂತ ಕಾರ್ ತೆಗೆದ್ರು, ಬ್ರೇಕ್ ಹತ್ತ ಗೊತ್ತಾಗಿಲ್ಲ. ಮನೆ ಎದುರುಗಡೆ ಇರೋ ಪಾರಿಜಾತ ಮತ್ತು ಮಾವಿನ ಮರ ಎರಡು ಕಿತ್ತುಕೊಂಡು ಬಂದ್ಬಿಟ್ವು ಅವರು ತೆಗೆದು ಹೊಡೆತಕ್ಕೆ, ಕಾರ್ನ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಹೋಗಿದ್ದು ಹೊರತಕ್ಕೆ. ಆ ಥರ ಎಲ್ಲ ಆಗುವ ಸಾಧ್ಯತೆ ಇರುತ್ತೆ. ಅಲ್ಲೊಂದು ಮರ ಇತ್ತು ಓಕೆ, ಆದರೆ ಜೀವಗಳಿದ್ದಿದ್ರೆ ಅಲ್ವಾ. ಸೊ ಅದಕ್ಕಾಗಿ ಇದೊಂದು ನಾವು ತಲೆಯಲ್ಲಿ ಇಟ್ಕೊಬೇಕು. ಕಾರು ಕಲಿಯುವಾಗ ನಾವು ನಮಗೆ ಬರುತ್ತೆ ಅಂತ ಸ್ವಲ್ಪ ಎತ್ಕೊಂಡು ಹೋಗಿ ಯಾರ್ಯಾರಿಗೋ ಗುದ್ಸೋದ್ರಲ್ಲಿ ಅರ್ಥ ಇಲ್ಲ, ತುಂಬ ಡೇಂಜರ್ ಆಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಕಾರು ಕಲಿಯುವಾಗ ಆದಷ್ಟು ಸ್ಪೇಷಿಯಸ್ ಆಗಿರುವಂತಹ ಜಾಸ್ತಿ ಜನ ಇಲ್ದೋದಾಗ ಕಲಿಬೇಕು, ಮತ್ತೆ ನಿಧಾನವಾಗಿ ಓಡಿಸ್ಬೇಕು.
ಇದ್ರ ಒಳಗಡೆ ಇರುವ ಎಲ್ಲ ಇಕ್ವಿಪ್ಮೆಂಟ್ಗಳನ್ನ ಸರಿಯಾಗಿ ತಿಳ್ಕೊಬೇಕು, ಮತ್ತೆ ಮನಸ್ಸನ್ನ ಕಾಮಾಗಿ ಇಟ್ಕೋಬೇಕು, ಧೈರ್ಯ ಕಳ್ಕೋಬಾರದು. ಮತ್ತೆ ಇನ್ನೊಂದು ಅಂತಂದ್ರೆ, ಇದು ಸ್ವಲ್ಪ ಸ್ಟ್ರೆಸ್ಫುಲ್ ವರ್ಕ್ ಆಗಿರೋದ್ರಿಂದ ನೀವು ಎಷ್ಟು ಆರಾಮಾಗಿ ಮಾನಸಿಕವಾಗಿ ಸಿದ್ಧವಾಗಿದ್ದಾಗ, ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದಾಗ, ದೇಹದಲ್ಲಿ ಯಾವುದೇ ಸುಸ್ತು ಅಥವಾ ಅನಾರೋಗ್ಯ ಇರುವಾಗ ಈ ಒಂದು ಕಾಡಿಯನ್ನ ಕಲಿಯೋದಕ್ಕಾಗ್ಲಿ, ಚಾಲನೆ ಮಾಡೋದಕ್ಕಾಗ್ಲಿ ಆರಂಭದಲ್ಲೆಲ್ಲ ಹೋಗ್ಲೇಬಾರ್ದು, ಅಪ್ಪಿತಪ್ಪಿನೂ ಹೋಗ್ಬಾರ್ದು. ಇದು ಮುಖ್ಯವಾದ ಸೂತ್ರಗಳಲ್ಲಿ ಇನ್ನೊಂದು ಅಂಶ. ನೆಕ್ಸ್ಟ್ ಬರೋದು ರೆಗ್ಯುಲಾರಿಟಿ. ಈ ರೆಗ್ಯುಲಾರಿಟಿ ಅಂತಂದ್ರೆ, ಕಾರ್ನ ಓಡಿಸೋದು ಕಲಿಯೋದಕ್ಕೆ ನೀವು 2-ವೀಲರ್ನ ನೀವು 15 ದಿವಸದಲ್ಲಿ ಕಲ್ತು ಬಿಸಾಕ್ಬೋದು. ಐ ಮೀನ್ ಬಿಸಾಕ್ಬೋದು ಮೀನ್ಸ್ ಕಲ್ತು ಆರಾಮಾಗಿ ಓಡಿಸೋದಕ್ಕೆ ಶುರು ಮಾಡ್ಬಿಡ್ಬೋದು. ಆದ್ರೆ ಕಾರ್ ಓಡಿಸೋದಕ್ಕೆ ಮಾತ್ರ ನಿಮ್ಗೆ ಕನಿಷ್ಠ 1-2 ತಿಂಗಳು ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ನಾನು ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಿದ್ದೀನಿ, ನಾನು ಕಾರು ಕಲಿಸೋ ರೀತಿಲಿ ನೀವು ಕಲ್ತು ಬಿಟ್ರೆ ಹಿಂಗ ಹತ್ತು ಇಳಿಯೋದ್ರೊಳಗೆ ಕಲ್ತು ಬಿಡ್ತೀರಿ, ಇದೆಲ್ಲ ಸುಳ್ಳು. ಯಾರಿಗೂ ಯಾವತ್ತೂ ಎಂತಹ ಅದ್ಭುತ ಮನುಷ್ಯ ಆದ್ರೂ ಕಾರ್ ಡ್ರೈವಿಂಗ್ನ 1 ತಿಂಗಳ ಒಳಗಡೆ ಪರ್ಫೆಕ್ಟ್ ಆಗಿ ಕಲ್ತಿದ್ದು ನನಗಂತೂ, ನಾನು ಕೇಳಿಲ್ಲ ಗೊತ್ತಿಲ್ಲ, ಗಿನ್ನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಇದ್ರೆ ನನಗೂ ಗೊತ್ತಿಲ್ಲ. ಬಟ್ ನಾರ್ಮಲಿ ಯು ನೀಡ್ ಎ ಟೈಮ್, ರೆಗ್ಯುಲರ್ ಆಗಿ ನೀವು ಪ್ರಯತ್ನ ಮಾಡಬೇಕು. ಪ್ರತಿದಿನ 1-10 ನಿಮಿಷ ಇಟ್ಬಿಟ್ಟು ಕಾರ್ ತೆಗಿಯೋದು, ಕಾರ್ ಇಡೋದು, ಮತ್ತೆ ರಿವರ್ಸ್ ತೆಗಿಯೋದು, ಮುಂದಿಡೋದು, ಹಾಗೆ ಒಂದು ಸ್ವಲ್ಪ ಒಂದು ರೌಂಡು ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಹಾಕೊಂಡು ಬರೋದು, ಇಷ್ಟನ್ನ ನೀವು ಮಾಡೋದಕ್ಕೆ ರೆಡಿ ಇದ್ರೆ ಮಾತ್ರ ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ. ಇಲ್ಲ ಅಂತಂದ್ರೆ ನೀವು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಅವ್ರಿಗೆ 1.5-2,000 ಆಗಿದೆ ಇವಾಗ, ಅದಿಷ್ಟು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋತೀರ. ಅದು ಇಲ್ಲ, ನೀವು ಮನೇಲಿ ಕರೆಕ್ಟಾಗಿ ಈ ತರ ಮೆಂಟಲಿ ಪ್ರಿಪೇರ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಂತಂದ್ರೆ, ನನ್ನ ಈ ನೆಕ್ಸ್ಟ್ ಕ್ಲಾಸ್ನ ನೀವು ಅಟೆಂಡ್ ಮಾಡಿ, ನಿಮ್ಗೆ ಅದು ಒಂದು ಪ್ರತಿದಿನ ನೀವು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ತೆಗೆದುಕೊಳ್ಳೋಕಾಗದ ಹೋದ ಕೆಲವೊಂದು ಮುಖ್ಯ ಅಂಶಗಳನ್ನ ನಾನು ಹೇಳ್ಕೊಡ್ತೀನಿ. ನೀವು ನನ್ನ ಜೊತೆಗೆ ನನ್ನ ಮುಂದಿನ ಸಂಚಿಕೆಯಲ್ಲಿ ಕಾರ್ ಡ್ರೈವಿಂಗ್ ಟ್ರೈನಿಂಗ್ ಲೆಸನ್ಸ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.